ವಿಐಎಸ್ಎಲ್ ಕಾರ್ಖಾನೆಯನ್ನು ಉಳಿಸಬೇಕು ಅಂತ ಕೇಂದ್ರಕ್ಕೆ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ನಾಳೆ ಡಿಕೆ ಶಿವಕುಮಾರ ಕಾರ್ಮಿಕರನ್ನು ಕೂಡ ಭೇಟಿ ಮಾಡ್ತಾರೆ. ಎಚ್ಎಲ್ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಮಾಜಿ ಡಿಸಿಎಂ ಪರಮೇಶ್ವರ್ ಇವತ್ತು ಉಲ್ಟಾ ಹೊಡೆದು ಉದ್ಘಾಟನೆ ಮಾಡಿದ್ದು ಸಂತಸ ತಂದಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಸ್ಥಳೀಯರಿಗೆ ಉದ್ಯೋಗ ಕೊಡಿ ಅಂತ ಹೇಳಿದ್ದಾರೆ. ಸರಿ, ಅದು ಶಿವಮೊಗ್ಗ ನಗರ ಬಿಜೆಪಿಲಿ ಟಿಕೆಟ್ ವಾರ್ ಪ್ರಾರಂಭ. 500 ಮಂಜುನಾಥ್ ಈ ಬಾರಿ ಅಂತ ಯಾರೋ ಫ್ಲೆಕ್ಸ್ ಹಾಕ್ಬಿಟ್ಟಿದಾರಂತೆ. ಎಲ್ಲರಿಗೂ ಇದು ಸುಮ್ಮುರುಸು. ಹೂವಿನಾಡಗಳಿಯ ಮೈಲಾರದಲ್ಲಿ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ನಡೆದಿದೆ. 14 ಅಡಿ ಎತ್ತರದ ಬಿಲ್ಲವನ್ನು ಗೊರವಯ್ಯನವರು ಗೊರವಯ್ಯ ವರ್ಷದ ಕಾರ್ಣಿಕ ಭವಿಷ್ಯ ನುಡಿದಿದ್ದಾರೆ. ಕಂಬಳಿ ಅಂಬಲಿ ಹಳಸಿತು, ಕಂಬಳಿ ಬಿಸಿ ತಲೆ ಪರಾಕೆದಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನು ಹಿಡ್ಕೊಂಡು ಬೆಂಗಳೂರಿಗೆ ಮಾರಾಟಕ್ಕೆ ಬಂದಿದ್ದಂತೆ ಯಾರೋ ನಾಗಪುರದ ಮೂಲದ ರಾಶನನವನು ಪೊಲೀಸರು ಹಿಡಿದಾಕಿದ್ದಾರೆ. ಈಗ ಯಾರಿಗೆ ಬರ್ತಿತ್ತು ಅಂತ ಕಂಡುಹಿಡಿದ್ದಾರೆ. ಎಟಿಎಂಗೆ ತುಂಬಿಸಬೇಕಾಗಿದ್ದ 1 ಕೋಟಿ ಹಣದ ಜೊತೆ ಭದ್ರತಾ ಸಿಬ್ಬಂದಿ ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಜೇಶ್ ಮೇಸ್ತಾ ಅಂತಿದ್ದಾರೆ, ಎಲ್ಲ ಓಡೋಗಿದೆ. ಗೋವಾದಲ್ಲಿ ಕನ್ನಡಿಗರು ಅನ್ನೋ ಕಾರಣಕ್ಕೆ ರಾಜ್ಯ ಬಿಟ್ಟು ಹೋಗುವಂತೆ ಕಿರುಕುಳ ಕೊಡ್ತಿದ್ದಾರಂತೆ ಆರೋಪ. 15 ದಿನದ ಹಿಂದೆ 50 ಕ್ಕೂ ಹೆಚ್ಚು ಕನ್ನಡಿಗರ ಮನೆಯನ್ನು ಧ್ವಂಸ ಮಾಡಿದ್ದಾರಂತೆ ಸರ್ಕಾರಿ ಜಾಗದಲ್ಲಿ. ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರ ಕೇಳ್ರಪ್ಪ, ಫೋನ್ ಮಾಡಿ. ಇತ್ತೀಚೆಗೆ ಬಿಎಂಟಿಸಿಯಲ್ಲಿ ಸಾಲು ಸಾಲು ಅಕ್ರಮಗಳು ಅಂತಾಗಿದೆ ಅಂತ ಆರೋಪಿಸಿ ಎಂ ಡಿ ಸತ್ಯವತಿ ಅನ್ನೋರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದರು. ಯಾರು ಡ್ರೈವರ್ ತ್ಯಾಗರಾಜ್ ಅಂತ ಅವ್ರನ್ನ ಈಗ ಬಿಎಂಟಿಸಿ ನಿಯಮ ಉಲ್ಲಂಘಿಸಿದ ಆರೋಪದ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ. ದಾವಣಗೆರೆ ಲೋಕೋಪಯೋಗಿ ಇಲಾಖೆ ಎಇ ಆರ್ ಬಾಬು ಅನ್ನೋರು ಮುಲಾಜಿಲ್ದೆ ಓಪನ್ ಆಗಿ ಲಂಚ ಕೇಳಿದಾರಂತೆ. ಅಂಥದ್ದೊಂದು ವಿಡಿಯೋ ಓಡಾಡ್ತಿದೆ. 25,000 ಆಗಲ್ರಿ ಅಂತೇನೋ ಇದು ಕೇಳಿದಾರಂತೆ. ಫುಲ್ ಆಕ್ರೋಶ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚೌಡಳ್ಳಿ ಕೆರೆಯಲ್ಲಿ ಹುಲಿ ಮೃತದೇಹ ಕೊರತ ಸ್ಥಿತಿಯಲ್ಲಿ ಸಿಕ್ಕಿದೆ. ಹತ್ಯೆಯನ್ನು ಆಕಸ್ಮಿಕ ಸಾವು ಗೊತ್ತಾಗಿಲ್ಲ. ಮರಣೋತ್ತರ ಪರೀಕ್ಷೆ ಆಗಬೇಕು.